ಓಕೆ, ಈಗ ನಾವು ಮುಕ್ಕೋಟಿ ದೇವತೆಗಳ ಬಗ್ಗೆ ಕೇಳಿದೀವಿ, ಹೌದು. ಆದ್ರೆ ಈ ಒಂದು ಬಾಲ ಪ್ರತಿಮೆಯ ಪ್ರತಿಷ್ಠಾಪನೆ ಬಗ್ಗೆ ಅಂದ್ರೆ ತುಂಬಾ ಕಡಿಮೆ ಎಲ್ಲಾ ಕಡೆನೂ ಇರೋದು. ಸೊ ಇಲ್ಲಿ ಏನು ಬಾಲ ಪ್ರತಿಮೆ ಪ್ರತಿಷ್ಠಾಪನೆ ಆಗ್ತಾ ಇದೆ, ಇದಕ್ಕೇನಾದ್ರೂ ಕಾರಣ ಇದೆಯಾ, ಹೇಗೆ? ನೋಡಿ, ಬಾಲ ಪ್ರತಿಮೆ ಅನ್ನುವಂಥದ್ದು ನೀವು ಕೇಳಿದ್ದೇನು ಅಂದರೆ, ಫಸ್ಟು ಕರ್ಮದಲ್ಲಿರುವಂತಹ ಕರ್ಮಸ್ವರೂಪ ಅಂದರೆ ನಾನು ಏನೋ ಒಂದು ಪೂಜೆಯನ್ನು ಮಾಡ್ತೇನೆ, ಪೂಜೆಯಲ್ಲಿ ಮಾಡಿದಾಗ ಅದಕ್ಕೆ ಪೂಜೆಯಲ್ಲಿ ಇರುವಂತಹ ಚೈತನ್ಯ ಯಾವುದು ಅಂದರೆ ಮಂತ್ರ ಅಲ್ಲ, ತಂತ್ರ ಅಲ್ಲ, ಅಥವಾ ನಾನು ಯಾವ ಹೂವು ಇಟ್ಕೊಂಡಿದ್ದೇನೆ ಅದೂ ಅಲ್ಲ, ಆದರೆ ಅದರಲ್ಲಿರುವಂಥ ಭಾವನೆ. ನಾನು ಭಗವಂತ ಅಲ್ಲಿದ್ದಾನೆ ಅಂತ ಹೇಳಿ ನನ್ನ ಹತ್ರ ಇರುವಂತಹ ಒಂದು ಪುಷ್ಪವನ್ನೋ ಒಂದು ಅಕ್ಷತೆಯನ್ನೋ ದೇವರಿಗೆ ಹಾಕಿದ್ರೆ ಅದು ಭಗವಂತನಿಗೆ ಸೇರುತ್ತೆ ಅನ್ನುವಂಥದ್ದು ಶಾಸ್ತ್ರ ಹೇಳ್ಕೊಡಿ ಹೇಳಿರುವಂತಹ ವಿಚಾರ. ಹಾಗಾಗಿ ಭಾವನೆ ಮುಖ್ಯ. ನಮಗೆ ಇರುವಂತಹ ಭಾವನೆ ಏನೋ, ಅಯೋಧ್ಯೆಯಲ್ಲಿ ಇರುವಂತಹ ರಾಮ ಹುಟ್ಟಿದ ರಾಮ, ಸಣ್ಣವನು ರಾಮ ಅಂತ, ಹಾಗಾಗಿ ಬಾಲ ಪ್ರತಿಮೆಯನ್ನ ಇಡ್ತೇವೆ. ಇದು ಅಯೋಧ್ಯೆಯಲ್ಲಿ ಮಾತ್ರ ಅಲ್ಲ, ಬಾಲ ಆಂಜನೇಯ ಸ್ವಾಮಿ ಇದೆ, ಬಾಲ ಗಣಪತಿ ತುಂಬಾ ಇದಿರುವಂಥದ್ದು. ಗಣಪತಿಯಲ್ಲಿ ಫಸ್ಟ್ ಗಣಪತಿನೇ ಬಾಲ ಗಣಪತಿ, ಬಾಲ ಗಣಪತಿ, ಬಾಲ ಸುಬ್ರಹ್ಮಣ್ಯ ಎಲ್ಲ ಕಡೆ. ಈಗ ದೇವತೆಗಳಲ್ಲಿ ವೃದ್ಧ ಅಂತ ಹೆಸರಿಟ್ಕೊಂಡಿರೋದು ಎಲ್ಲೂ ಇಲ್ಲ, ಆದ್ರೆ ಬಾಲನಾಗಿರುವಂಥದ್ದು ಸಾಕಷ್ಟು ಕಡೆ ಇದೆ. ದೇವ್ರನ್ನ ವೃದ್ಧನಾಗಿ ನೋಡ್ಲಿಕ್ಕೆ ನಮ್ಮವ್ರು ಇಷ್ಟಪಡಲ್ಲ. ಅನಂತ ವೃದ್ಧ ಅಂತ, ಅನಂತ ಪದ್ಮನಾಭ ಅಂತ ಹೇಳ್ತೀವಲ್ಲ, ಅವನು ವೃದ್ಧ ಅಂತ ಸಾಧಾರಣವಾಗಿ ಹೇಳುವಂತ ಒಂದು ಸಂಪ್ರದಾಯ ಇದೆ. ಆದ್ರೆ ಬಾಲ ಪ್ರತಿಮೆ ಅಂತ ಮಾಡಿದ ಉದ್ದೇಶವೇ ಏನು ಅಂತಂದ್ರೆ, ಅವನು ಹುಟ್ಟದಂತ ಜಾಗ, ಹುಟ್ಟಿದಾಗ ಹೇಗಿರ್ತಾನೆ ಭಗವಂತ, ಚಿಕ್ಕವನಾಗಿರ್ತಾನೆ. ಆ ಪ್ರತಿಮೆಯನ್ನ ಹುಟ್ಟಿರುವಂತಹ ರಾಮನನ್ನ ನೋಡುವಂತಹ ಒಂದು ಇಚ್ಛೆಯಿಂದ ಬಾಲ ಪ್ರತಿಮೆಯನ್ನ ಮಾಡ್ತಾ ಇದ್ದಾರೆ, ಅದರಲ್ಲಿ ಏನು ವ್ಯತ್ಯಾಸ ಏನಿಲ್ಲ. ಹಾಗಾಗಿ ಬಾಲ ಪ್ರತಿಮೆ ಆಗಲಿ ಮತ್ತೆ ಪ್ರೌಢ ಯೌವನದಲ್ಲಿರುವಂತಹ ಪ್ರತಿಮೆ ಆಗಲಿ, ಇದರಲ್ಲಿ ಪ್ರತಿಷ್ಠೆಯಲ್ಲಿ ಏನು ವ್ಯತ್ಯಾಸ ಬರಲಿಕ್ಕಿಲ್ಲ. ಒಂದು ಧ್ಯಾನ ಶ್ಲೋಕ, ಅವಾಗ ಯೌವನದಲ್ಲಿ ಇರುವಂತಹ ರೂಪ ಬೇರೆ, ಬಾಲನಾಗಿರುವಂತಹ ರೂಪ ಬೇರೆ, ಆ ರೂಪಕ್ಕೆ ಅನುಗುಣವಾಗಿರುವಂತಹ ಒಂದು ಧ್ಯಾನ ಶ್ಲೋಕವನ್ನ ಇಟ್ಕೊಂಡು ಪ್ರತಿಷ್ಠೆಯನ್ನ ಮಾಡ್ತಾರೆ ಅಷ್ಟೇ.